ಅಕ್ಕರದಿ ಬರಹಕ್ಕೆ ಮೊದಲಿಗರು ಯಾರು? ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ. ಪ್ರಾತಸ್ಮರಣೀಯ ಸಮಸ್ತ ಗುರುಪರಂಪರೊಂದಿಗೆ ಸದ್ಗುರು ದೇವೇಂದ್ರ ಸ್ವಾಮಿಗಳನ್ನು ಸ್ಮರಿಸಿ ಆದಿಶಕ್ತಿ ಕಾಳಿಕಾದೇವಿಯನ್ನು ಮಾತೆ ಸರಸ್ವತಿಯನ್ನು ಪ್ರಾರ್ಥಿಸಿ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಪರಂಜ್ಯೋತಿಯಾಗಿ ಬೆಳಗ್ತಕ್ಕಂಥ ಪರಮಾತ್ಮನಿಗೆ ಶರಣು ಶರಣಾರ್ಥಿಗಳು. ಚಳಿ ಹಿಡಿದ ಚಪ್ಪಳಿ ಗೋಡೆ ಅಂದರೆ ಯಾರು ಹೊಡಿತಾರೆ ಹೇಳ್ರಿ? ಭಗವದ್ಗೀತೆಯಲ್ಲಿ ಒಂದು ಮಾತು ಬರ್ತದೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮನಾಂ ಸೃಜಾಮ್ಯಹಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಸಾಧುಗಳಿಗೆ, ಸತ್ಪುರುಷರಿಗೆ, ಸಂತರಿಗೆ, ಯೋಗಿಗಳಿಗೆ, ಜ್ಞಾನಿಗಳಿಗೆ ಯಾವಾಗ ಕಷ್ಟ ಬರ್ತದ ಆ ಸಂದರ್ಭದಲ್ಲಿ ನಾನು ಜನ್ಮವನ್ನು ವೆತ್ತಿ ಬಂದು ಎಲ್ಲರನ್ನ ಸಂರಕ್ಷಣೆ ಮಾಡ್ತೀನಂತ ಕೃಷ್ಣ ಪರಮಾತ್ಮ ಒಂದು ಮಾತು ಕೊಟ್ಟನು. ಆ ಮಾತಿನ ಪ್ರಕಾರವಾಗಿ ಅನೇಕ ಮಹಾತ್ಮರು, ಅನೇಕ ಸಂತರು, ಯೋಗಿಗಳು ಈ ಭರತ ಭೂಮಿಯಲ್ಲಿ ಆಳಿ ಬಾಳಿ ಹೋಗ್ಯಾರ. ಆ ಲೀಸ್ಟಿನೊಳಗೆ ನಮ್ಮ ಹುಬ್ಬಳ್ಳಿಯ ಸಿದ್ಧಾರೂಢರು ಒಬ್ಬರು. ಅವರು ಸ್ನೇಹಿತರಾಗಿರ್ತಕ್ಕಂಥ ನಾಗಲಿಂಗಜ್ಜರು, ನವಲುಗುಂದ ನಾಗಲಿಂಗಜ್ಜರು, ಅವರು ಅತ್ಯಂತ ಪರಮ ಸ್ನೇಹಿತರಾಗಿರ್ತಕ್ಕಂಥ ಗರಗದ ಮಡಿವಾಳಪ್ಪನವರು, ಅತ್ಯಂತ ಪರಮ ಸ್ನೇಹಿತರಾಗಿರ್ತಕ್ಕಂಥ ಕಬೀರರು, ಅತ್ಯಂತ ಪರಮ ಸ್ನೇಹಿತರಾಗಿರ್ತಕ್ಕಂಥ ಶಿಶುನಾಳ ಶರೀಫ್ ಸಾಹೇಬರು, ಇವರೆಲ್ಲ ಏನು ಒಬ್ಬರೊಬ್ಬರ ಬಳಿ ಒಂದೊಂದು ತಾಕತ್ತು, ಒಬ್ಬರೊಬ್ಬರ ಬಳಿ ಒಂದೊಂದು ತಾಕತ್ತು. ಸುಮ್ಮನೆ ಇವತ್ತು ಅವ್ರು ಹೋಗಿ ನೂರಾರು ವರ್ಷಗಳಾದರೂ ಕೂಡ ಅವ್ರನ್ನ ನೆನೆಸ್ಕೊಂತೀವಲ್ಲ, ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದ. ಅನೇಕ ಹಂಪಿಯಲ್ಲಿ ಪ್ರಯಾಣ ಮಾಡಿದರು, ಶ್ರೀಶೈಲಕ್ಕೆ ಹೋಗಿ ಬಂದರು, ಪವಾಡಗಳನ್ನು ತಾವು ಫೇಮಸ್ ಆಗಲಿಕ್ಕೆ ಪವಾಡ ಮಾಡಲಿಲ್ಲ, ಪವಾಡಗಳನ್ನು ಮಾಡಲಿಕ್ಕೆ ಈಗಿನ ಕಾಲದಾಗ ಸಾಕಷ್ಟು ಸಾಧನಗಳದಾವು. ಒಂದ್ಸಲ ನಾಗಲಿಂಗಜ್ಜವರು, ಶಿಶುನಾಳ ಶರೀಫ್ ಸಾಹೇಬರು, ಸಿದ್ಧಾರೂಢರು ಮೂರು ಜನ ಕೂಡಿ ಸುಮ್ಮನೆ ರಾತ್ರಿ ಹೊಂಟಿದ್ರಂತ. ಸ್ವಲ್ಪ ನಾಗಲಿಂಗ ಸ್ವಾಮಿಗಳು ಸ್ವಲ್ಪ ಖಡಕ್ ರೀ ಅವರು ಮಾತುಗಳು, ಸಿದ್ಧಾರೂಢರು ಅತ್ಯಂತ ಶಾಂತ ಮೂರ್ತಿಗಳು, ಶಿಶುನಾಳ ಶರೀಫ್ ಸಾಹೇಬ ತತ್ವಪದ ಆಡವ, ಗರಗದ ಮಡಿವಳಪ್ಪ ಕಣ್ಣಿರ್ಲಾರ್ದವ. ಒಷ್ಟು ಜನ ಕೂಡ ಹೊಂಟಿದ್ರಂತ ರಾತ್ರಿ ಭಾಳಾಗಿತ್ತಂತ. ಹೋಗೋ ಟೈಮ್ನಾಗ ಕುರ್ತುಕೋಟೆ ಅಂತ ಒಂದು ಊರು ಬರ್ತದೆ, ಕುರ್ತುಕೋಟೆ ಇದು ನಡೆದ ಘಟನೆ ರೀ ಇದು. ಅಲ್ಲಿ ಊರು ಬಂದಾಗ ಈಗ ಹೆಂಗೆ ಚಳಿ ಆದ ಚಳಿಗಾಲ ದಿನ ಇತ್ತಂತ, ಆ ಎಲ್ಲೆನ ಮೊಕ್ಕೋಬೇಕಂತಕೊಂಡು ಹೋದ್ ನೋಡಿದ್ರೆ ಆ ಊರಿನ ಗ್ರಾಮದೇವತೆ ಗುಡಿಯಾಗಿ ಬಂದು ಮೊಕ್ಕೋತಾರೆ. ಸಿದ್ಧಾರೂಢರು, ನಾಗಲಿಂಗ ಸ್ವಾಮಿಗಳು, ಶಿಶುನಾಳ ಶರೀಫರು ಮತ್ತು ಗರಗದ ಮಡಿವಾಳಪ್ಪನವ್ರು. ಸಿದ್ಧಾರೂಢರಿಗೆ ಭಾಳ ಚಳಿ ಹಿಡಿದು ನಡಗ್ಲಕ್ಕೆ ಶುರು ಮಾಡಿದ್ರಂತ, ಗದಗದಗದ ನಡಗ್ಲಕ್ಕೆ ಶುರು ಮಾಡಿದ್ರಂತ. ನಾಗಲಿಂಗ ಅಜ್ಜರ್ ಅಂದ್ರಂತ, ಯಾಕ್ರಿಯಪ್ಪ ಚಳಿ ಭಾಳ ಹಿಡ್ದಂಗೆ ಕಾಣ್ತದ, ಕರ್ಕೊಂಬಂದೆಲ್ಲಪ್ಪ ನನಗೆ ನೀ ರಾತ್ರಿ ಚಳಿಯಾಗ ಕುಂತಿದ್ದೆ ಸುಮ್ಮ ಮಠದಾಗ, ನಿನಗೆ ಬೆನ್ನೆತ್ತಿದ್ರೆ ಹಿಂಗೆಪ್ಪ ನಾಗಲಿಂಗ ನನಗೆ ಚಳಿ ಹಿಡಿದ ನಾನು ಹೆಂಗೆ ಮಾಡ್ಬೇಕಂದ್ರಂತ. ಮತ್ತು ಚಳಿ ಹಿಡಿದು ಏನು ಮಾಡ್ಬೇಕು ಅಪ್ಪ ಸಿದ್ದರೂಢಪ್ಪ ಅಂತ ಕೇಳಿದ್ರಂತ, ನನಗೆ ಏನನ್ನ ಕಾಸ್ಕೊಳ್ಳೋಕೆ ಒಂದಿಷ್ಟು ಬೆಂಕಿ ತಂದುಕೊಡಂದ್ರಂತ. ಏ ಅಪರಾತ್ರಿಗೆ ಬೇರೆ ಯಾರು ಬೆಂಕಿ ಕೊಡ್ತಾರೆ, ಏರಿ ಕಟ್ಟಿಗೆ ತೊಗೊಂಬೋಗಂದ್ರಂತ. ಅವಾಗ ನಾಗಲಿಂಗಜ್ಜ ಹೇಳಿದ್ನಂತ ಸಿದ್ಧರೂಢರಿಗೆ, ಯಪ್ಪ ಅಲ್ಲಿ ಒಳಗೆ ಕುಂತಳ ದ್ಯಾಮವ ಅಕ್ಕಿನ ಸುಡಮ್ಮ ಅಂತ ಕೇಳಿದ್ರಂತ. ಅಲ್ಲಿ ಒಳಗೆ ಕುಂತಳ ದ್ಯಾಮವ ಸಿದ್ಧರೂಢ ಅಂದ್ರಂತ, ನೀ ಏನು ಸುಡವನೇ ಇದೆಯಪ್ಪ, ನೀ ಏನು ಅಗ್ರ ಮನುಷ್ಯ ಅಲ್ಲ, ನೀನು ನೀ ಏನು ಸುಡ್ತಿದ್ದಿ, ನಾಳೆ ಹೆಚ್ಚ ಕಮ್ಮಿ ಆಯ್ತಂದ್ರೆ ನೀವು ಓಡಿ ಹೋಗ್ತದಪ್ಪ, ಓಸ್ ನಮಗೆ ಬೀಳ್ತಾವೆ ಏಟು, ನೀವು ಇದೆಲ್ಲ ಬ್ಯಾಡ ಹಂಗಲ್ಲ. ಅವಾಗ ಒಂದು ಮಾತು ಹೇಳಿದ್ರಂತ ನಾಗಲಿಂಗಜ್ಜರು, ನೋಡು ನಿನಗೆ ಚಳಿ ಹಿಡಿದದಪ್ಪ, ನೀ ಬ್ಯಾಡಂದ್ರೆ ಕೇಳಂಗಿಲ್ಲ, ಕಟ್ಟಿಗೆ ತೊಗೊಂಬಂದಿದ್ದೆ ನಾ ತರವನೆ, ನಾ ಆಕಿನ ಕರೆಯವನೆ, ಹಚ್ಚವನೆ, ನಾ ಬೆಂಕಿ ಹಚ್ಚಾಕಿನ ಸುಡ್ತೀನಿ, ನಿನ್ನ ಬಳಿ ಏನಾದರೂ ತಾಕತ್ತಿತ್ತಂದ್ರೆ ಮತ್ತಾಕಿನ ಒಳಗೆ ಹೋಗಿ ಕೂಡಂಗೆ ಮಾಡಂದ್ರಂತ ನಾಗಲಿಂಗಜ್ಜರು. ನಿಂದು ಬೆನ್ನತ್ತಿರಿ ನಮ್ಗೆ ಆಗಂಗಿಲ್ಲ ಪೈದೆಲ್ಲ ಬೇಡಂದ್ರಂತ, ಇಲ್ಲ ಅಂತ ತಿಳ್ಕೊಂಡು, ಏ ದ್ಯಾಮವ ಬಾ ಹೊರಗಂದ್ರಂತ. ಇಲ್ಲಿ ನಿನ್ನ ಮಕ್ಕಳು ಸಿದ್ಧಾರೂಢ ನಡಗ್ಲಕತ್ತೇನ, ಆ ಗರಗದ ಮಡಿವಾಳ ಚಳಿಯಾಗಿ ನಡಗ್ಲಕತ್ತೇನ, ಹೋಗಿ ಆರಾಮ್ ಬೆಚ್ಚ ಕುಂತೇನವ ಬಾ ಹೊರಗನ್ನಂತ. ಒಂದೇ ಒಂದು ಮಾತಾಡಿದ್ರೆ ಒಳಗಿರ್ತಕ್ಕಂಥ ಗ್ರಾಮ ದೇವತೆ ಬಾಗಿಲು ತಗೊಂಡು ಹೊರಗೆ ಬಂದು ಏನು ಅಪ್ಪಣೆ ಆಗ್ಬೇಕಂತ ಕೇಳಿಲ್ಲಂತ. ಇವತ್ತು ನಮಗೆ ಯಾರನ್ನ ಕೇಳ್ತಾರೆ, ನಮ್ಮ ಬಂದು ಹೇಳಿ ನೋಡ್ರಿ ಮನ್ಯಾಗ ಒಂದು ಹೆಣ್ತಿ ಒಂದು ಸ್ವಲ್ಪ ಹಸುವಾಗಿ ಹಸು ಊಟ ಬೀಳು ಹೋಗಿ ಮತ್ತೆ ಇಟ್ಟ ರಾತ್ರಿ ಯಾಕೆ ಬರ್ಬೇಕು ಜಲ್ದಿ ಬರ್ಬೇಕಂತಾರೆ. ದೇವಿ ಬಂದು ಕೇಳಿಲ್ಲಂತ, ಯಪ್ಪ ಏನಾಗ್ಬೇಕಂತ ಕೇಳಿದಾಗ, ಏನಿಲ್ಲ ಚಳಿ ಭಾಳ ಹಿಡ್ದದ, ಕಟ್ಟಿಗೆ ಬೇಕಾಗ್ಯದ, ಇಟ್ಟತ್ನಾಗೆಲ್ಲ ಕಟ್ಟಿಗೆ ಸಿಗ್ತಾವ, ಅದಕ್ಕೆ ನಿನಗೆ ಸುಟ್ಟು ಸುಡ್ಬೇಕಂತ ಮಾಡಿ ಬಂದಾಗ ಕೆಂದ್ಲಂತ. ನೀವೆಲ್ಲ ಸಾಮಾನ್ಯರಲ್ಲ, ಸಿದ್ಧಾರೂಢರು ಶಿವನ ಅವತಾರ, ನಾಗಲಿಂಗಜ್ಜ ನೀನು ದೇವಿ ಅವತಾರ. ನಿಮ್ಮಿಂದನೇ ಕಟ್ಟಿಗೆ, ನಿಮ್ಮಿಂದನೇ ಮಣ್ಣು, ನಿಮ್ಮಿಂದನೇ ನೀರು, ನಿಮ್ಮಿಂದನೇ ಗಾಳಿ, ಪಂಚಮಹಾಭೂತಗಳೆಲ್ಲ ನಿಮ್ಮಿಂದ ಸೃಷ್ಟಿಯಾಗಿರ್ತಕ್ಕಂಥಪ್ಪ, ನನ್ನ ಅವತಾರ ನೀನು ಶಿವನ ಅವತಾರ ಸಿದ್ಧಾರೂಢ, ನನ್ನ ಇದೆಲ್ಲ ನಿಮಗೆ ಸಮರ್ಪಣೆ ಅಂದ್ಲಂತ ಸಾಕ್ಷಾತ್ ದೇವಿ. ಆಗ ಆಕಿನ ಕುತ್ತಿಗೆ ಕೈ ಕಾಲೆಲ್ಲ ಕಡಕ್ ತಂದು ಪಟ್ಟಂತೆ ಬೆಂಕಿ ಹಚ್ಚಿ
ಬೆಳಗತ್ತಕ ಕಾಸ್ಕೊಂಡ್ರಂತ. ಈ ಗ್ರಾಮದೇವತೆ ಗುಡಿಯಾಗಿ ಬೆಂಕಿ ಹತ್ತದ ಅಂತ ತಿಳ್ಕೊಂಡು ಊರಾಗ ಯಾರೋ ಪಬ್ಲಿಕ್ ಆಯ್ತಂತ ಯಾರ ನಾಲ್ಕು ಮಂದಿ ಹುಚ್ಚರು ಬಂದವ ಊರನ್ನು ದೇವಿನ ಸುಡ್ಲಕತ್ತವಂತ. ಈ ನಮ್ಮ ಭಾಷೆ ಭಾಳ ಮಜೆ ಅದ್ರಿ, ನಮ್ಮದು ಕಲಬುರಗಿ ಜಿಲ್ಲೆದ ಭಾಷೆ ಭಾರಿ ಮಜೆ. ನಾವು ಆ ಕಡೆ ಬೆಂಗಳೂರು ಮೈಸೂರು ಚಿಕ್ಕಮಗಳೂರು ಆ ಕಡೆಲ್ಲ ಭಾಷಣಕ್ಕೆ ಹೋದಾಗ ಭಾಳ ಗಮ್ಮತ್ತು ಮಾಡ್ತಾರೆ ನಮಗೆ. ಶಾಪುರ ಸ್ವಾಮಿಗಳು ನೀವು ನಿಮ್ಮ ಭಾಷೆದಾಗೆ ಮಾತಾಡ್ರಿ ಭಾಳ ಚಂದ ಇರ್ತದೆ ಅಂತಾರೆ. ನಾವೇನಾದರೂ ಬೆಂಗಳೂರು ಭಾಷೆದಾಗ ಮಾತಾಡ್ಕೋದ್ರೆ ಭಾಷಣ ಮಾಡೋಕ್ಕೆ ಬರಲ್ಲ, ನಮ್ದೇನದು ಹಂಗೆ ಮಾತಾಡ್ಬೇಕ್ರಿ. ಹಾಗೆ ಹೀಗೆ ಚೆನ್ನಾಗಿದ್ದಾರಂದ್ರೆ ಚೆನ್ನಾಗಿರಂಗಿಲ್ಲ ಅವು. ಈ ಬೆಂಗಳೂರು ಹಂಗೆ ಮಾತಾಡ್ತೀರಿ, ಸ್ವಾಮೀಜಿ ಚೆನ್ನಾಗಿದ್ದೀರೋ ಯಾವಾಗ ಬಂದಿರಿ, ನಾ ಅಷ್ಟ ಮಾಡ್ತೀರೋ, ನಾ ಅಷ್ಟಮ್ ಬೇಡ ಅಂದರೆ ನೆಕ್ಸ್ಟ್ ಟೈಮ್ ಬಂದಾಗ ಮಾಡಿ, ನೆಕ್ಸ್ಟ್ ಟೈಮ್ ಬಂದಾಗ ಮಾಡ್ಬೇಕಂತ ಮತ್ತೆ ಈಗೇನು ಉಪಸ್ಬಿಡ್ಬೇಕನ್. ನಂಬಲ್ಲಿ ಹಂಗಲ್ಲರಿ, ದ್ವಾರಹಳ್ಳಿ ಮಂದಿ ಹಂಗಲ್ಲ, ಬೆಕ್ಕದಟ್ಟಾಗಲಿ ಮನೆ ಕರ್ಕೊಂಡು ಆನೆ ಇಟ್ಟನ ಉಣಿಸ್ತಾರ. ಬೆಂಗಳೂರು ಮಂದಿದು ಭಾಷೆ ಚಂದ, ನಮ್ಮ ಉತ್ತರ ಕರ್ನಾಟಕದ ಹೃದಯ ಭಾಳ ಚಂದ. ಅದಕ್ಕೆ ಅಂದ್ರಂತವರು ಭಾಷೆ ಇದಂಗಾದ ಏನು ಮಾಡ್ಬೇಕು ಅಂತಕೊಂಡು ಕಾಸ್ಕೊಳಕತ್ತಿದ್ರಂತ ಬೆಂಕಿ ಕಾಸ್ಕೊಳ್ಳೋ ಟೈಮ್ನಾಗ. ಅವಾಗ ಊರನ್ನು ಮಂದಿ ಎಲ್ಲ ಹೋದ್ರಂತ, ನಾವು ಯಾವುದೊಂದು ಊರಿಗೆ ಹೋದಾಗ ಈ ಹೋಮ ಮಾಡ್ಲಕ್ಕಂತ ಹೋಗ್ತೀವಿ ಗುಡಿ ಹೋಮ, ಒಂದು ಊರಿಗೆ ಗುಡಿ ಹೋಮ ಮಾಡ್ಲಕ್ಕಂತ ನಾವು ಹೋಗಿವಿ, ಒಂದು ಹೋಮ ಮಾಡೋಕ್ಕಂತ ಪೂಜೆ ಮಾಡೋಕ್ಕಂತ ಹೋಗಿವಿ, ಕಾರ್ ಇಳಿಲಕ್ಕತ್ತೀವಿ, ಆ ಹೋಮ ಅನ್ನಕ್ಕೆ ಬರೋಲ್ಲ ಊರು ಮಂದಿಗೆ. ಏ ಶಾಪುರ ಮುತ್ತಿಯರು ನಮ್ಮ ಊರಿಗೆ ಬೆಂಕಿ ಹಚ್ಚಕ್ಕೆ ಬಂದಾರ ನಾನು, ಯಪ್ಪ ನಾನು ಇದನ್ನು ಬೆಂಕಿ ಹಚ್ಚಲಕ್ಕೆ ಬಂದಿಲ್ಲಪ್ಪ ಯಪ್ಪ ಹೋಮ ಮಾಡ್ಲಕ್ಕೆ. ಅದು ಬೆಂಕಿ ಅನ್ನೋದು ಅವ್ರ ಭಾಷೆ ಅದು, ಅದು ಬೆಂಕಿ ಅಂತ ಅವ್ರಿಗೆ ಹೋಮ ಅನ್ನಕ್ಕೆ ಬರ್ಸಿದ್ ಬೆಂಕಿ ಅಂದರು. ಅದನ್ನು ತಿಳಿಸಿ ಹೇಳಿದ್ವಿ ನಾವು, ಇದು ಹಿಂಗೆ ಆಗ್ತದಂತ ತಿಳ್ಕೊಂಡು ಆಗ್ಲಿಗೆ ಅಂದಂತ ಕಾಸುಗಳದು ಮುಗಿತಾ ಸಿದ್ಧಾರೂಢ ಕಾಸುಗಳದೆಲ್ಲ ಮುಗಿತಲ್ಲ ನಾ ಹೋಗ್ತಂದ್ರಂತ, ನೀ ಸುಮ್ಕೊಂಡು ಆಗ್ಲಿಂಗ ನೀವು ಓದಿ ಅಂದ್ರೆ ನಮಗೆ ಬೀಳ್ತಾವೆ ಹೇಳಿ ಸುಮ್ಕೊಂದ್ರಂದ್ರೆ. ನಾ ಹೋತಿನೋ ನಿನ್ನ ಪವರ್ ನನ್ನ ಶಕ್ತಿ ನಾ ತೋರಿಸಿ ಆಕಿನ ಹೊರ ಕರೆದು ಸುಟ್ಟಿನಿ ನೀ ಆಕಿನ ಮತ್ತೆ ಏನು ಮಾಡ್ತೀವಿ ಒಳಗೆ ಕೂಡ್ಸಂದ್ರಂತ. ಆವಾಗ ಸಿದ್ಧಾರೂಢರು ಅಂದ್ರಂತ, ಯವ್ವ ತಾಯಿ ಶಿವನ ಅವತಾರ ಅಂತ ನನಗಂದು, ದೇವಿ ಅವತಾರ ಅಂತ ಅವನಿಗಂದು, ಈಗ ಕಾಸ್ಕೊಂಡೊಂದು ಖರೆ, ಸುಟ್ಟದ್ದು ಖರೆ, ನೀವು ಹೊರಗೆ ಬಂದದ್ದು ಖರೆ, ಅವ ಕರೆದದ್ದು ಖರೆ, ಇನ್ನೊಂದು ಸ್ವಲ್ಪ ತಿಂಗೆ ಕುಂತೀವಪ್ಪ ಅಂದ್ರೆ ಊರೋನವ್ರು ಬಂದು ಹೊಡೆಯೋದು ಖರೆ ಆತವು. ಅದಕ್ಕೆ ನಿನ್ನ ಬಲ್ಲಿ ತಾಕತ್ತಿತ್ತು, ನನ್ನ ಬಲ್ಲಿ ಶಿವನ ಅವತಾರ ನನ್ನ ಬಲಿತ್ತು, ದೇವಿ ಅವತಾರ ಅವನ ಬಲಿತ್ತು ಅಂದ್ರೆ ನಮ್ದೆಲ್ಲ ತೃಪ್ತಿ ಆಗ್ಯದ, ಮೈಯೆಲ್ಲ ಬೆಚ್ಚಗಾಗಿ ತಾಯಿ ಯಥಾವತ್ತಾಗಿ ನಿನ್ನ ಜಾಗಕ್ಕೆ ನೀವು ಹೋಗಿ ಕುಂದ್ರಂತಾನಂತ ಸಿದ್ಧಾರೂಢರು. ಆ ತಾಯಿ ಹೋಗಿ ಒಳಗೆ ಕುಂತಲಂತ, ಏನು ಅಂದದ್ದು ಮಾಡಿ ತೋರಿಸ್ತಕ್ಕಂಥ ಶಕ್ತಿ ಕೆಲಸ ಶರಣರಲ್ಲಿ ಸತ್ಪುರುಷ. ಇದು ಯಾಕಾಯ್ತಂತ ಕೇಳಿದ್ರೆ ಅವ್ರು ಮಾಡಿರ್ತಕ್ಕಂಥ ತಪ. ಅದಕ್ಕೆ ಸಂತುಷ್ಟಂ ಸತತಂ ಯೋಗಿ ಯಥಾತ್ಮ ದೃಢನಿಶ್ಚಯ ಮೈ ಅರ್ಪಿತ ಮನೋರ್ಬುದ್ಧಿ ಯೋಮೇ ಭಕ್ತ ಸಮಪ್ರಿಯ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಯಾವತ್ತೂ ಕೂಡ ಯೋಗಿಗಳು ಸಂತುಷ್ಟರಾಗಿರ್ತಾರೆ, ಆನಂದದಿಂದಿರ್ತಾರೆ, ಸಂತೋಷದಿಂದಿರ್ತಾರೆ, ಎಲ್ಲರನ್ನೂ ಸಂತೋಷಪಡಿಸ್ತಕ್ಕಂಥ ರೀತಿ ಇರ್ತದೆ. ನೂರಾರು ಜನ್ಮಗಳ ಸಂಸ್ಕಾರದ ಫಲದಿಂದ ಸಿದ್ಧಾರೂಢ ಅಪ್ಪಂಗಳು ಇವತ್ತು ಇಡೀ ಭರತ ದೇಶವನ್ನು ಆಳ್ತಾ ಇದ್ದಾರೆ. ಆಳ್ತಿದ್ದಾರೆ ಅಂದ್ರೆ ಈ ರಾಜಕೀಯದಾಗ ಕುಂತ ಆಳ್ತಾರೆ, ಆ ಆಳ್ವಿಕೆ ಅಲ್ಲ. ಎಲ್ಲಿ ಆಳ್ಲಕತ್ತಾರೆ ಅಂದ್ರೆ ಭಕ್ತರ ಹೃದಯದಲ್ಲಿ ಆಳ್ಲಕತ್ತಾರೆ. ಇವತ್ತು ಲಕ್ಷ ಲಕ್ಷ ಜನ ಸಿದ್ಧಾರೂಢರ ಪರಂಪರೆಯಲ್ಲಿ ಬರ್ತಿರ್ತಕ್ಕಂಥ ಭಕ್ತರು ಹೆಂಗದಾರ ಅಂತ ಕೇಳಿದರೆ ಎಲ್ಲಿನೂ ಕೂಡ ಯಾವುದಕ್ಕೂ ಕೊರತೆ ಆಗದಂಥ, ನಿಜವಾಗಿ ಕೂಡ ಆಧ್ಯಾತ್ಮದ ಒಂದು ಬೀಜವನ್ನು ಬಿತ್ತಿ ಹೋದರು ಅವರು. ಯಾವುದೇ ಒಂದು ಬಂಗಾರದ ಬೀಜ ಬಿತ್ತಿಲ್ಲ, ಬೆಳ್ಳಿಯ ಬೀಜ ಬಿತ್ತಿಲ್ಲ, ಆಸ್ತಿಯ ಬೀಜ ಬಿತ್ತಿಲ್ಲ. ಸಿದ್ಧಾರೂಢರು ಹುಬ್ಬಳ್ಳಿಗೆ ಹೋದ್ರೆ ಎಂಥ ಬೀಜ ಬಿತ್ತಾರೆ ಅಂದ್ರೆ ಆಧ್ಯಾತ್ಮದ ಬೀಜ ಬಿತ್ತಾರೆ, ಹೊಟ್ಟೆ ತುಂಬ ಅನ್ನ ಕೊಡ್ತಕ್ಕಂಥ ಅನ್ನದಾಸೋಹದ ಬೀಜ ಬಿತ್ತಾರೆ. ಅಲ್ಲಿ ಹಚ್ಚಿರ್ತಕ್ಕಂಥ ಆ ದೀಪ ಇಡೀ ದೋರ್ನಳಿತಕ್ಕ ಬಂದದನ್ನು ಸಾಮಾನ್ಯವಾಗಿರ್ತಕ್ಕಂಥ ಕೆಲಸ ಅಲ್ಲ. ನಿಜವಾಗಿ ಕೂಡ ಅವ್ರು ಎಷ್ಟು ದಿವಸ ಬದುಕಿದ್ರು, ಹೆಂಗೆ ಬದುಕಿದ್ರು ಅನ್ನೋದು ಬಹಳ ಮುಖ್ಯ ಅಲ್ಲ. ಅವರ ಮೌಲ್ಯಗಳು ಇವತ್ತು ನಾವೆಲ್ಲ ಅಳವಡಿಸ್ಕೊಂಡು ಹೋಗ್ತಾ ಇದ್ದೀವಿ, ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದ. ನಮ್ಮ ಅನಂತಾನಂದಜಿ ಶರಣರು ಇದುವರೆಗೆ ಭಾಳ ಅದ್ಭುತವಾಗಿ ಅವರ ಇಡೀ ಜೀವನ ಚರಿತ್ರೆಯನ್ನು ಹೇಳಿದ್ದಾರೆ, ನನಗೆ ಭಾಳ ಸಂತೋಷ ಅನ್ನಿಸ್ತದೆ. ನಮ್ಮ ಭೀಮಾಶಂಕರ ಗುರುಜಿಯವರು ಅವರು ತೆಳಗಿದ್ದರು ಮೊದಲು, ತಕಡೆಗೆ ಯಾರ್ಯಾರೋ ತೂಗಿದ್ರಲ್ಲ ಈಗ, ಅವರು ತೂಗಿದ್ರು ನೀವು ರೊಕ್ಕ ಕೊಟ್ಟರೆ ನಾವಿಲ್ಲಿ ವಿಚಾರ ಮಾಡೋಕ್ಕೆ ಏಟಿರ್ಬೇಕು ರೊಕ್ಕ ಅಂತ. ಇಲ್ಲೆಲ್ಲ ಕುಂತೋರ್ದು ಹಂಗೆ ಇರ್ತದೆ, ಅದ್ರ ರೊಕ್ಕ ಎಷ್ಟಿರ್ಬೇಕು, ಒಂದು ರೂಪಾಯಿದು ಬಂದ್ಯಾವ, 5 ರೂಪಾಯಿದು ಬಂದು, ನಮಗೆ ಇದಕ್ಕೆ ಸಂಬಂಧ ಇಲ್ಲ. ಅದು ಸುಮ್ಮ ಸುಮ್ಮನೆ ಇಲ್ಲಿ ಕುಂತಲ್ಲಿ ಲೆಕ್ಕ ಹಾಕ್ತಿರ್ತದೆ ಮನುಷ್ಯ. ಈಗ ನನಗೊಂದು ಪ್ಯಾಕೆಟ್ ಕೊಟ್ಟರು, ಪ್ಯಾಕೆಟ್ನಾಗೆ ಇಟ್ಟಿರ್ಬೇಕಂದ್ರೆ ನೀವು ಲೆಕ್ಕ ಹಾಕ್ತಿರ್ತೀರಿ, ಯಾವುದು ಲೆಕ್ಕ ಹಾಕ್ಬೇಡ್ರಿ. ಏನನ್ನ ಒಂದಿಷ್ಟು ಲೆಕ್ಕ ಹಾಕಂಗಿದ್ರೆ ಸಿದ್ಧಾರೂಢರಿಂದ ನಮಗೇನು ಪಡ್ಕೋಬೇಕಾಗ್ಯದ ಮುಕ್ತಿ, ಅದ್ರ ಲೆಕ್ಕ ಹಾಕೋದಷ್ಟೇ. ಅದಕ್ಕೆ ಅಲ್ಲಿ ಭೀಮಾಶಂಕರ ಅವಧೂತರು ಮೊದಲು ತೆಳಗಿದ್ರು, ರೊಕ್ಕ ಇಟ್ಟ ಮೇಲೆ ಮೇಲೆ ಏರಿದ್ರು. ಮೊದಲಿಗೆ ತೆಳಗಿದ್ದ ತಕಡೆ ಅವ್ರದ್ದು, ರೊಕ್ಕ ಇಟ್ಟ ಮೇಲೆ ಮೇಲೆ ಏರಿತು. ಇಲ್ಲಿ ಏನು ಅರ್ಥ ತೋರಿಸ್ತಂದ್ರೆ ಹಣದಕ್ಕಿಂತ ಗುರುವಿನ ತೂಕನೇ ಹೆಚ್ಚಿಗೆ ಅದು. ಅವರು ಮ್ಯಾಲೆ ಏರಿದ್ರಲ್ಲ, ಮ್ಯಾಲೆ ಏರಿರ್ತಕ್ಕಂಥದ್ದು ಭೀಮಾಶಂಕರ ಏರಿಲ್ಲ,
ರಮಾನಂದವಧೂತರ ಆಶೀರ್ವಾದ ಮೇಲೆ ಏರಿಸಿದ, ಸಿದ್ಧಾರೂಢರ ಆಶೀರ್ವಾದ ಮೇಲೆ ಏರಿಸರ, ಆ ಏರಿರತಕ್ಕಂಥ ಆ ಕೀರ್ತಿ ಏನದ ಅದು ಯಾವತ್ತೂ ಹಂಗೆ ಇರಬೇಕು. ನನಗೆ ಪ್ರತಿ ವರ್ಷದಕ್ಕಿಂತ ಈ ವರ್ಷ ಮಂದಿ ಭಾಳ ಬಂದರಂತ ನಾನು ಶರಣರಿಗೆ ಹೇಳಿದೆ, ಪರಮಾನಂದ ಶರಣರಿಗೆ ಹೇಳಿದೆ, ವರ್ಷದಕ್ಕಿಂತ ಜನ ಜಾಸ್ತಿ ಕಾಣಲಕತ್ತಾರೆ ನೋಡ್ರಿ ಅಂತಂತಂದು. ನನಗನ್ನಿಸ್ತದೆ ರಮಾನಂದವಧೂತರು ಇವತ್ತು ನಿಜವಾಗಿ ಕೂಡ ಅವರ ಆತ್ಮ ಇಲ್ಲೇ ಓಡಾಡ್ಕೊಂತ ಎಷ್ಟು ಜನ ಬಂದರಂತ ಲೆಕ್ಕ ಹಾಕಕತ್ತಾರೆ ಅವರು. ನಾನು ಹಚ್ಚಿರ್ತಕ್ಕಂಥ ದೀಪ ಯಾವ ರೀತಿ ಬೆಳಕು ಕೊಡ್ಲಕ್ಕಂತಕ್ಕಂಥ ದೃಷ್ಟಿ ಇಟ್ಟುಕೊಂಡು ಅವ್ರು ಇರ್ತಾರೆ. ಇದು ಇನ್ನು ಮುಂದಿನ ವರ್ಷದಿಂದ ನೋಡ್ರಿ, ಹಿಂದೆ ಏನು ನಡೆದದ 28 ವರ್ಷ ಅದರ 4 ಪಟ್ಟಾಗಿ ಇದು ಬೆಳೀತದಂತ ನನಗೆ ಅನ್ಸಕತ್ತದೆ. ಅಷ್ಟೊಂದು ಪರಂಪರೆ, ಅಷ್ಟೊಂದು ಶಕ್ತಿ ಇಲ್ಲಿರ್ತದೆ. ಆ ನಿಟ್ಟಿನೊಳಗೆ ಇವತ್ತು ನಾವೆಲ್ಲರೂ ಆ ಗುರುವಿಗೆ ಶರಣಾಗತಿ ಆಗ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು.